ಬೆಳಗಾವಿಯಲ್ಲಿ ಕಳೆದ ತಿಂಗಳಿನಲ್ಲಿ ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ನಿರ್ಮಾಣ ಪರಿಣಾಮ ಸರ್ಕಾರಿ ಎಪಿಎಂಸಿ ಮಾರುಕಟ್ಟೆಗೆ ದೊಡ್ಡ ಹೊಡೆತ ಬಿದ್ದಿದೆ. ಖಾಸಗಿ ಎಪಿಎಂಸಿ ನಿರ್ಮಾಣವಾಗುವ ಮುಂಚೆ ಗೋವಾ ರಾಜ್ಯಕ್ಕಷ್ಟೇ ದಿನವೊಂದಕ್ಕೆ 60ರಿಂದ 70ಕ್ಕೂ ಅಧಿಕ ಲಾರಿಗಳಲ್ಲಿ ತರಕಾರಿ ರಫ್ತಾಗ್ತಿತ್ತು. ಆದರೆ ಖಾಸಗಿ ತರಕಾರಿ ಮಾರುಕಟ್ಟೆ ಆದಾಗಿನಿಂದ ಒಂದೇ ಒಂದು ಲಾರಿ ಗೋವಾ ಸೇರಿ ಇತರೆ ರಾಜ್ಯಗಳಿಗೆ ಎಪಿಎಂಸಿಯಿಂದ ರಫ್ತಾಗ್ತಿಲ್ಲ. ಬೆಳಗಾವಿಯಲ್ಲಿ ಏನು ಸ್ಥಾಪನೆ ಆಗಿರತಕ್ಕಂತ ಖಾಸಗಿ ಏನು ಖಾಸಗಿ ಜೈ ಕಿಸಾನ್ ಮಾರುಕಟ್ಟೆ ಮಾರುಕಟ್ಟೆಯಿಂದ ಇವಾಗ ಬೆಳಗಾವಿಯ ಏನು ಕರ್ನಾಟಕದ ಹಲೋ ಏನು ಬೆಳಗಾವಿಯಲ್ಲಿ ಇರತಕ್ಕಂತ ಒಂದು ಎಪಿಎಂಸಿ ಮಾರುಕಟ್ಟೆಗೆ ಹೊಡೆತ ಬಿದ್ದಂತಾಗಿದ್ದು. ಆದರೆ ಇವಾಗ ನಾವು ಬೆಳಗಾವಿಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಇದ್ದೀವಿ. ಆದರೆ ಇಲ್ಲಿ ಹಲವು ದಿನಗಳಿಂದ ಸಾಕಷ್ಟು ಏನು ಲಾಭದಾಯಕವಾಗಿ ನಡೆಯತಕ್ಕಂತ ಎಪಿಎಂಸಿ ಮಾರುಕಟ್ಟೆ ಇವಾಗ ಖಾಸಗಿ ಜೈ ಕಿಸಾನ್ ಮಾರುಕಟ್ಟೆಯನ್ನು ಇವಾಗ ಏನು ಸ್ಥಾಪನೆ ಆಗಿದೆ ಆ ಮಾರುಕಟ್ಟೆಯಿಂದ ಹೊಡೆತ ಬಿದ್ದಂತಾಗಿದೆ. ಯಾಕಂತಂದರೆ ಹಲವು ದಿನಗಳಿಂದ ಕೊರೋನಾ ಮಹಾಮಾರಿಯಿಂದ ಹಲವು ಸಾಕಷ್ಟು ನಷ್ಟಗಳು ಅನುಭವಿಸಿತ್ತು ಎಪಿಎಂಸಿ ಮಾರುಕಟ್ಟೆ. ಆದ್ದರಿಂದ ಈಗ ಇಷ್ಟು ಇತ್ತೀಚೆಗೆ ಏನು ಚೇತರಿಸಿಕೊಳ್ಳುವ ನಿಟ್ಟಿನಲ್ಲಿ ಇವಾಗ ಖಾಸಗಿ ಮಾರುಕಟ್ಟೆ ಏನು ಎಪಿಎಂಸಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಎಪಿಎಂಸಿ ಮಾರುಕಟ್ಟೆ ಎಪಿಎಂಸಿ ಏನಿದೆ ಎಪಿಎಂಸಿ ಕಾಯ್ದೆಯಿಂದ ಆದ್ದರಿಂದ ಇವತ್ತು ಖಾಸಗಿ ಮಾರುಕಟ್ಟೆ ಒಂದು ಸ್ಥಾಪನೆ ಆಗಿರುವಂಥದ್ದು. ಆದರೆ ಅದು ಇಲ್ಲಿನ ಎಪಿಎಂಸಿ ವರ್ತಕರಾಗಿರ್ಬೋದು ಹಾಗೂ ವಿವಿಧ ರೈತ ಮುಖಂಡರು ಕೂಡ ಎಪಿಎಂಸಿ ಕಾಯ್ದೆ ಹಾಗೂ ಖಾಸಗಿ ಜೈ ಕಿಸಾನ್ ಮಾರುಕಟ್ಟೆಯನ್ನು ವಿರೋಧ ವ್ಯಕ್ತಪಡಿಸ್ತಾ ಬಂದಿದ್ದು. ಆದರೆ ಇವಾಗ ಪ್ರತಿಭಟನೆ ಕೂಡ ನಡೀತಾ ಇವೆ. ಅದು ಖಾಸಗಿ ಮಾರುಕಟ್ಟೆಯನ್ನು ಬಂದ್ ಮಾಡಬೇಕು, ಎಪಿಎಂಸಿ ಉಳಿಸಬೇಕು. ಯಾಕಂದರೆ ಎಪಿಎಂಸಿ ಇರುವುದು ಸರ್ಕಾರಿ ಮಾರುಕಟ್ಟೆ ಆಗಿರುವಂಥ ರೈತರಿಗೆ ಲಾಭದಾಯಕವಾಗಿದೆ. ಆದ್ದರಿಂದ ಖಾಸಗಿ ಮಾರುಕಟ್ಟೆ ಅವರವರು ವೈಯಕ್ತಿಕವಾಗಿರುವುದರಿಂದ ಅದು ವೈಯಕ್ತಿಕವಾಗಿ ಉಳಿಯುತ್ತೆ. ಆದ್ದರಿಂದ ಖಾಸಗಿ ಮಾರುಕಟ್ಟೆಯನ್ನು ರದ್ದುಪಡಿಸಿ ಎಪಿಎಂಸಿ ಮಾರುಕಟ್ಟೆಯನ್ನು ಉಳಿಸಬೇಕಂತೇಳಿ ಇಲ್ಲಿನ ವರ್ತಕರು ಆಗಿರ್ಬೋದು ಹಾಗೂ ಹಲವು ರೈತ ಮುಖಂಡರು ಕೂಡ ಪ್ರತಿಭಟನೆ ಮೂಲಕ ಹಾಗೂ ಸರ್ಕಾರಕ್ಕೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯಾಗಿ ಕೂಡ ಸರ್ಕಾರ ಕೂಡ ಇದರ ಬಗ್ಗೆ ಜನವು ಎಚ್ಚೆತ್ತುಕೊಳ್ತಾ ಇಲ್ಲ. ಆದರೆ ಜಿಲ್ಲಾಡಳಿತ ಕೂಡ ಆಗಿರ್ಬೋದು ಹಾಗೂ ಇಲ್ಲಿನ ಜನಪ್ರತಿನಿಧಿಗಳು ಕೂಡ ಎಪಿಎಂಸಿ ಮಾರುಕಟ್ಟೆ ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿಲ್ಲ ಎನ್ನುವುದು ರೈತರ ಆಕ್ರೋಶವಾಗಿದೆ. ಆದ್ದರಿಂದ ಹಲವು ಇಲ್ಲಿಂದ ಏನು ಬೆಳಗಾವಿ ಎಪಿಎಂಸಿ ಮಾರುಕಟ್ಟೆ ಇಲ್ಲಿಂದ ಹಲವು ವಿವಿಧ ರಾಜ್ಯಗಳಿಗೂ ಕೂಡ ವಿವಿಧ ತರಕಾರಿಗಳು ಕೂಡ ಹೋಗ್ತಾ ಇತ್ತು. ಆದರೆ ಗೋವಾಕ್ಕೆ ಗೋವಾಕ್ಕೆ ಒಂದೇ ಏನು ಮಿನಿಮಮ್ 70ರಿಂದ 75ರಷ್ಟು ಲಾರಿಗಳು ಹೋಗ್ತಾ ಇದ್ವು. ಆದರೆ ಇಲ್ಲಿ ಇನ್ನೂವರೆಗೂ ಕೂಡ ಯಾವುದೇ ರೀತಿಯಾಗಿ ಸರ್ಕಾರಿ ಮಾರುಕಟ್ಟೆ ಉಳಿಸುವಂಥ ಕೆಲಸ ಆಗಬೇಕಂತೇಳಿ ಇಲ್ಲಿ ಸ್ಥಳೀಯ ಒಂದು ಏನು ರೈತ ಮುಖಂಡರ ಆಕ್ರೋಶವಾಗಿದೆ. ಆದ್ದರಿಂದ ಈಗ ನಾವು ನೋಡ್ತಾ ಇರ್ಬೋದು ಮೊದಲಿದ್ದಂಥ ಏನು ಒಂದು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೂಡ ಒಂದು 75% ಕೂಡ ಜನ ಇಲ್ಲಿ ಬರ್ತಾ ಇಲ್ಲ ಹಾಗೂ ರೈತರು ಕೂಡ ಬರ್ತಾ ಇಲ್ಲ. ಆದ್ದರಿಂದ ಈ ಎಪಿಎಂಸಿ ಏನು ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಎಪಿಎಂಸಿ ಕಾಯ್ದೆ ಆ ಒಂದು ಹೊಡೆತ ಕೂಡ ಈಗ ಬೆಳಗಾವಿ ಎಪಿಎಂಸಿ ಮಾರುಕಟ್ಟೆಗೆ ಬಿದ್ದಿದೆ ಅಂತಲೇ ಹೇಳ್ಬೋದು. ಈಗ ವಿವಿಧ ಏನು ಇಲ್ಲಿನ ತರಕಾರಿಗಳು ಕೂಡ ವಿವಿಧ ರಾಜ್ಯಗಳಿಗೆ ಹೋಗ್ತಾ ಇತ್ತು, ಸಾಕಷ್ಟು ಲಾಭದಾಯಕವಾಗಿ ಎಪಿಎಂಸಿ ನಡೀತಾ ಇತ್ತು. ಆದರೆ ಎಪಿಎಂಸಿ ಒಂದು ಅಭಿವೃದ್ಧಿಗಾಗಿ ಕೂಡ ಸಾಕಷ್ಟು ಹಣವನ್ನು ಕೂಡ ಸರ್ಕಾರ ನೀಡಿತ್ತು. ಆದರೆ ಇತ್ತೀಚೆಗೆ ಏನು ಖಾಸಗಿ ಮಾರುಕಟ್ಟೆ ಏನು ಜಾರಿಗೆ ಬಂದಿದೆ, ಈಗ ಏನು ಜೈ ಕಿಸಾನ್ ಮಾರುಕಟ್ಟೆ ಸ್ಥಾಪನೆ ಆಗಿದೆ. ಆದ್ದರಿಂದ ಎಲ್ಲ ರೈತರು ಕೂಡ ಇವಾಗ ಖಾಸಗಿ ಮಾರುಕಟ್ಟೆ ಅಂತ ಹೋಗುತ್ತಿರುವುದು ಒಂದು ದುರಾದೃಷ್ಟಕರವಾಗಿದೆ. ಯಾಕಂತಂದರೆ ಸರ್ಕಾರಿ ಎಪಿಎಂಸಿಯನ್ನು ಉಳಿಸುವ ನಿಟ್ಟಿನಲ್ಲಿ ಎಲ್ಲ ರೈತರಾಗಿರ್ಬೋದು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಕ್ರಮ ಕೈಗೊಳ್ಳಬೇಕಂತೇಳಿ ಇಲ್ಲಿನ ಸ್ಥಳೀಯ ವರ್ತಕರಾಗಿರ್ಬೋದು ಹಾಗೂ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಿಷ್ಟು ಬೆಳಗಾವಿ ಎಪಿಎಂಸಿಯ ಒಂದು ಮಾರುಕಟ್ಟೆಯ ಹಣೆಬಲ ಅಂತ ಹೇಳ್ಬೋದು. ಯಾಕಂದರೆ ಒಟ್ಟಾರೆಯಾಗಿ ಇದು ಬೆಳಗಾವಿ ಎಪಿಎಂಸಿ ಮಾರುಕಟ್ಟೆ ಏನು ಜೈ ಕಿಸಾನ್ ತರಕಾರಿ ಮಾರುಕಟ್ಟೆ ಖಾಸಗಿ ಮಾರುಕಟ್ಟೆ ಇವಾಗ ಏನು ಸ್ಥಾಪನೆಯಾಗಿದೆ ಆ ಒಂದು ಮಾರುಕಟ್ಟೆಯಿಂದ ಇವಾಗ ಬೆಳಗಾವಿಯ ಸರ್ಕಾರಿ ಎಪಿಎಂಸಿ ಮಾರುಕಟ್ಟೆಗೆ ಹೊಡೆತ ಬಿದ್ದಂತಾಗಿದೆ. ಆದ್ದರಿಂದ ರೈತರು ಕೂಡ ಇಲ್ಲಿ ಏನು ಏನು ಎಪಿಎಂಸಿ ಮಾರುಕಟ್ಟೆಗೆ ಕೂಡ ಬರ್ತಾ ಇಲ್ಲ. ಯಾಕಂದರೆ ತರಕಾರಿಗಳು ಕೂಡ ಸಾಕಷ್ಟು ಒಂದು ಕಡಿಮೆ ಆಗಿರುವಂಥದ್ದು ನಮ್ಮ ಗಮನಕ್ಕೆ ಏನು ಇಲ್ಲಿನ ಸ್ಥಳೀಯ ರೈತರ ಮುಖಂಡಾಗಿರ್ಬೋದು ಹಾಗೂ ಇಲ್ಲಿ ಏನು ಎಪಿಎಂಸಿ ವರ್ತಕರು ಕೂಡ ಏನು ಒಂದು ಎಪಿಎಂಸಿ ಮಾರುಕಟ್ಟೆಯನ್ನು ಉಳಿಸುವಂತೆ ಕೂಡ ಸರ್ಕಾರಕ್ಕೆ ಮನವಿ ಕೂಡ ಸಲ್ಲಿಸಿದ್ದಾರೆ. ಇದಿಷ್ಟು ಬೆಳಗಾವಿ ಎಪಿಎಂಸಿ ಮಾರುಕಟ್ಟೆಯ ಒಂದು ಸ್ಥಳೀಯ ವರದಿಯಾಗಿದೆ. ಬೆಳಗಾವಿಯಿಂದ ನಾಗೇಶ್ ಕುಂಬ್ಳಿ, ಎಸ್ ನೆಟ್ ಟಿವಿ, ಬೆಳಗಾವಿ.